ಕೆಲ ದಿನಗಳಿಂದ ಸ್ವಲ್ಪ ಬಿಡುವು ನೀಡಿದ ಮಳೆರಾಯನ ಆರ್ಭಟ ಮತ್ತೆ ಶುರುವಾಗಿದೆ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ನಿರಂತರ ಮಳೆಯಿಂದಾಗಿ ಅಗನಾಶಿನಿ ನದಿಯಲ್ಲಿ ನೀರಿನ ಹರಿವು ನಿಧಾನವಾಗಿ ಹೆಚ್ಚತೊಡಗಿದ್ದು ನದಿ ತೀರದ ಜನರು ಪ್ರವಾಹದ ಭೀತಿಯಲ್ಲಿದ್ದಾರೆ ಕೆಲ ದಿನಗಳಿಂದ ಸ್ವಲ್ಪ ಬಿಡುವು ನೀಡಿದ ಮಳೆರಾಯನ ಆರ್ಭಟ ಮತ್ತೆ ಶುರುವಾಗಿದ್ದು ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಕಳೆದ ಐದಾರು ದಿನಗಳಿಂದ ಬೆಂಬಿಡದೆ ಮಳೆ ಸುರಿಯುತ್ತಿದ್ದು ನದಿ ತೀರದ ಜನರಲ್ಲಿ ನೆರೆ ಹಾವಳಿ ಆತಂಕ ಶುರುವಾಗಿದೆ ನಿರಂತರವಾಗಿ ಸುರಿಯುತ್ತಿರುವ ವರುಣನ ಆರ್ಭಟಕ್ಕೆ ಜಿಲ್ಲೆಯಲ್ಲಿ ಮನೆ ಕುಸಿತ ಮರಗಳ ದರೆಗುರುಳುವಿಕೆ ಸೇರಿದಂತೆ ಅನೇಕ ಹಾನಿ ಸಂಭವಿಸಿದೆ ಅಲ್ಲದೆ ನಿರಂತರ ಮಳೆಯಿಂದಾಗಿ ಅಗನಾಶಿನಿ ನದಿಯಲ್ಲಿ ನೀರಿನ ಹರಿವು ನಿಧಾನವಾಗಿ ಹೆಚ್ಚತೊಡಗಿದ್ದು ನದಿ ತೀರದ ಜನರು ಪ್ರವಾಹದ ಭೀತಿಯಲ್ಲಿದ್ದಾರೆ ಮುಖ್ಯವಾಗಿ ಕುಂಟಾ ತಾಲೂಕಿನ ಹೆಗಡೆ ಮಿರ್ಜಾನ್ ಕೊಡ್ಕಣಿ ದಿವಗಿ ಐಗಳ ಕುರುವೆ ಮುಂತಾದ ನದಿಯಂಚಿನ ಗ್ರಾಮಗಳು ಪ್ರತಿ ವರ್ಷ ನೆರೆಹಾವಳಿಯ ಸಂಕಷ್ಟ ಅನುಭವಿಸುವ ಪ್ರದೇಶವಾಗಿದ್ದು ಇದೀಗ ಬೆಂಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಆತಂಕದಲ್ಲಿಯೇ ದಿನ ಕಳೆಯುವಂತಾಗಿದೆ ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಜೋರಾಗಿದ್ದು ಭಾರೀ ಗಾತ್ರದ ಅಲೆಗಳು ದಡಕ್ಕೆ ಅಪ್ಪಳಿಸುತ್ತಿವೆ ಕಡಲ ತೀರಗಳಿಗೆ ಯಾರೂ ಸಹ ತೆರಳಬಾರದೆಂದು ತಾಲೂಕಾಡಳಿತ ಸೂಚಿಸಿದೆ ಅನೇಕ ದಿನದಿಂದ ಮಳೆಯಿಲ್ಲದೆ ಕಂಗಾಲಾಗಿದ್ದ ರೈತರಿಗೆ ಕೃಷಿ ಚಟುವಟಿಕೆಗೆ ನಿಯಮಿತ ಅವಧಿಯ ಮ ಮಳೆಯ ಅವಶ್ಯಕತೆ ಇತ್ತು ಆದರೆ ಇದೀಗ ಒಂದೇ ಸಮನೆ ಸುರಿಯುತ್ತಿರುವ ಮಳೆಯಿಂದಾಗಿ ಕೆಲ ನದಿಯಂಚಿನ ಹಾಗೂ ಹಳ್ಳಗಳ ಅಕ್ಕಪಕ್ಕದ ಹೊಲಗಳಿಗೆ ನೀರು ನುಗ್ಗಿದ್ದು ಬೆಳೆ ಹಾನಿಯಾಗುವ ಆತಂಕ ರೈತರನ್ನ ಕಾಡುತ್ತಿದೆ ವಿಸ್ಮಯ ನ್ಯೂಸ್ ಯೋಗೇಶ್ ಮಡಿವಾಳ್ ಕುಮಟಾ